ನಮಗೆ ಗಂಡು ಸಂತಾನವೇ ಬೇಕು ಏನು ಮಾಡಬೇಕು ಸ್ವಾಮಿ ಅಂತ ನಮಗೆ ಮಕ್ಕಳು ಅಂದರೆ ಬಹಳ ಪ್ರೀತಿ ಹಾಗಿದ್ರೆ ನಮಗೆ ಹೆಣ್ಣು ಸಂತಾನ ಬೇಕು ಹಾಗಿದ್ರೆ ನಾವು ಏನು ಮಾಡಬೇಕು ನೀವು ಗರ್ಭವನ್ನು ಧಾರಣೆಯನ್ನು ಮಾಡಿದ್ರಿ ಅಂತಂದರೆ ಅದು ಗಂಡೋ ಅಥವಾ ಹೆಣ್ಣು ಅಂತ ನೀವು ತಿಳಿದುಕೊಳ್ಳೋದಿಕ್ಕೆ ಒಂಬತ್ತು ತಿಂಗಳ ಪರ್ಯಂತರವಾಗಿ ಬೇಕಾಗುತ್ತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಓ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಭಿಮಾನ ದೇವತೆಯಂತಹ ಸಂತಾನಪ್ರದ ಗೋಪಾಲಕೃಷ್ಣನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕೂಡ ಸಂತಾನದ ಒಂದು ವಿಚಾರವಾಗಿಯೇ ಮಾತಾಡ್ತಾ ಇದ್ದೇನೆ ನೋಡಿ ಎಷ್ಟೋ ಜನರಿಗೆ ಸಂತಾನವಾಗದೇ ಇರುವಂತಹ ಒಂದು ಚಿಂತೆಯಾದರೆ ಇನ್ನೂ ಕೆಲವು ದಂಪತಿಗಳಿಗೆ ಒಂದು ಚಿಂತೆ ಇರುತ್ತೆ ನಮಗೆ ಗಂಡು ಸಂತಾನವೇ ಬೇಕು ಏನು ಮಾಡಬೇಕು ಸ್ವಾಮಿ ಅಂತ ಎಷ್ಟೋ ಜನ ಜ್ಯೋತಿಷಿಗಳ ಸಲಹೆಯನ್ನು ಕೇಳ್ತಾರೆ ಅಥವಾ ಡಾಕ್ಟ್ರ್ ಸಲಹೆಯನ್ನು ಕೇಳ್ತಾರೆ ಅಲ್ವೇ ಹಾಗಿದ್ದಿದ್ರೆ ಇನ್ನು ಎಷ್ಟೋ ದಂಪತಿಗಳು ನಮ್ಮ ಮನೆಯಲ್ಲಿ ಗಂಡು ಸಂತಾನವಾಗುತ್ತೆ ಹೆಣ್ಣು ಸಂತಾನವೇ ಇಲ್ಲ ನಮಗೆ ಹೆಣ್ಣು ಮಕ್ಕಳು ಅಂದರೆ ಬಹಳ ಪ್ರೀತಿ ಹಾಗಿದ್ರೆ ನಮಗೆ ಹೆಣ್ಣು ಸಂತಾನ ಬೇಕು ಹಾಗಿದ್ರೆ ನಾವು ಏನು ಮಾಡಬೇಕು ಅಂತ ನೀವು ಎಷ್ಟೋ ಜನ ಜ್ಯೋತಿಷಿಗಳನ್ನು ಡಾಕ್ಟ್ರನ್ನೋ ಅಥವಾ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಹಿರಿಯರನ್ನು ಪ್ರಶ್ನಿಸ್ತೀರಿ ಆತ್ಮೀಯರಾದಂತಹ ಹಿರಿಯರಲ್ಲಿ ಈ ರೀತಿಯಾಗಿರ್ತಕ್ಕಂತಹ ನಿಮ್ಮ ಒಂದು ಇಚ್ಛೆಗಳನ್ನು ಹೇಳಿಕೊಳ್ತೀರಿ ಹಾಗಿದ್ದರೆ ಹಳೆಯ ಕಾಲದಲ್ಲಿ ಪೂರ್ವದ ಕಾಲದಲ್ಲಾಗಿದ್ದಿದ್ರೆ ಒಂದು ವ್ಯವಸ್ಥೆ ಇತ್ತು ಅಲ್ವೇ ಏನಾದರೂ ಹೆಣ್ಣು ಗರ್ಭವತಿಯಾದ ನಂತರದಲ್ಲಿ ಇದು ಗಂಡೋ ಅಥವಾ ಹೆಣ್ಣೋ ಅಂತ ತಿಳಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಹಾಗಿದ್ದರೆ ಇವತ್ತಿನ ದಿವಸ ಆ ಒಂದು ಭ್ರೂಣಲಿಂಗವನ್ನು ಪತ್ತೆಯನ್ನು ಮಾಡತಕ್ಕಂಥದ್ದು ಗಂಡು ಅಥವಾ ಹೆಣ್ಣು ಅಂತ ವಿಶ್ಲೇಷಿಸ್ತಕ್ಕಂಥದ್ದು ಖಂಡಿತವಾಗಿಯೂ ಅದು ಅಪರಾಧ ಅಂತ ಹೇಳಲ್ಪಡುತ್ತೆ ಅಲ್ವೇ ಹಾಗಿದ್ದಲ್ಲಿ ಏನಾದರೂ ನೀವು ಗರ್ಭವನ್ನು ಧಾರಣೆಯನ್ನು ಮಾಡಿದ್ರಿ ಅಂತಂದರೆ ಅದು ಗಂಡೋ ಅಥವಾ ಹೆಣ್ಣೋ ಅಂತ ನೀವು ತಿಳಿದುಕೊಳ್ಳೋದಿಕ್ಕೆ ಒಂಬತ್ತು ತಿಂಗಳ ಪರ್ಯಂತರವಾಗಿ ಬೇಕಾಗುತ್ತೆ ನಿಮಗೆ ಗಂಡು ಸಂತಾನವೇ ಬೇಕು ಅಂತಂದರೆ ಅಥವಾ ಹೆಣ್ಣು ಸಂತಾನವಾಗಬೇಕು ಅನ್ನತಕ್ಕಂಥ ಒಂದು ಆಸೆ ನಿಮಗಿದ್ದ ಇದ್ದಿದ್ದಲ್ಲಿ ಖಂಡಿತವಾಗಿಯೂ ಈ ಒಂದು ಎಪಿಸೋಡನ್ನು ಕೊನೆಯವರೆಗೂ ಕೂಡ ನೋಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಇಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನೋಡಿ ಶಾಸ್ತ್ರೀಯವಾದಂತಹ ಒಂದು ವಾಕ್ಯವಿದೆ ನಮ್ಮಲ್ಲಿ ಅಲ್ವೇ ಎಲ್ಲವುದಕ್ಕೂ ಕೂಡ ಶಾಸ್ತ್ರವನ್ನು ಮೀರಿ ನಮ್ಮಲ್ಲಿ ಯಾವುದೂ ಕೂಡ ಇಲ್ಲ ಎಲ್ಲವಕ್ಕೂ ಕೂಡ ಶಾಸ್ತ್ರೀಯವಾದಂತಹ ಒಂದು ಸಲಹೆ ಅಥವಾ ಶಾಸ್ತ್ರೀಯವಾದಂತಹ ಒಂದು ಮಾರ್ಗದರ್ಶನ ಜ್ಯೋತಿಷ್ಯದ ಒಂದು ಸೂಚನೆಯ ಮೇರೆಗೆ ನಾವು ನಮ್ಮ ಜೀವನವನ್ನು ಕಟ್ಟಿಕೊಂಡಲ್ಲಿ ಖಂಡಿತವಾಗಿಯೂ ನಮ್ಮ ಒಂದು ಜೀವನ ಸುಂದರಮಯವಾಗಿರುತ್ತೆ ಹಾಗಿದ್ದರೆ ಶಾಸ್ತ್ರವು ಏನು ಹೇಳುತ್ತೆ ಪ್ರಾಯಕ್ಕೆ ಬಂದಂತಹ ಗಂಡು ಅಥವಾ ಹೆಣ್ಣು ಸೇರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಸಂತಾನವಾಗುತ್ತೆ ಅದರಲ್ಲಿ ಸಂಶಯವಿಲ್ಲ ಹಾಗಿದ್ದರೆ ಸಂತಾನವಾಗಲಿಕ್ಕೂ ಕೂಡ ಒಂದು ನಮ್ಮಲ್ಲಿ ನಿಬಂಧನೆಗಳು ಇದೆ ಅಲ್ವೆ ಇದೆ ಅಲ್ವೇ ಧರ್ಮ ಪ್ರಜಾ ಸಂಪತ್ ಸಿದ್ಧರ್ಥಂ ಅಂತಲೇ ವಿವಾಹದ ಒಂದು ಸಂದರ್ಭದಲ್ಲಿ ಸಂಕಲ್ಪವನ್ನು ಪುರೋಹಿತರು ಮಾಡಿಸಿರ್ತಾರೆ ಏನಪ್ಪ ಇದರ ಅರ್ಥ ಅಂತಂದರೆ ಧರ್ಮ ಪ್ರಜೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿಯೇ ಈ ಒಂದು ಹೆಣ್ಣನ್ನು ತಾನು ವಿವಾಹವಾಗ ಆಗ್ತಾ ಇದ್ದೇನೆ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಆ ಒಂದು ವಿವಾಹದ ಸಂದರ್ಭದಲ್ಲಿ ಮಾಡಿರ್ತಾರೆ ಹಾಗಿದ್ರೆ ಅಂತಹ ಧರ್ಮ ಪ್ರಜೆ ಅಂತಂದರೆ ಏನು ಒಳ್ಳೆಯ ಸತ್ಪುತ್ರ ಪ್ರಾಪ್ತಿಯಾಗಬೇಕು ನಿಮಗೆ ಸತ್ಸಂತಾನಾದಿ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲೇಬೇಕು ಅಂತಂದರೆ ಈಗ ನಾನು ಹೇಳಿರುವಂತಹ ಒಂದು ಸೂಚನೆಯನ್ನು ಫಾಲೋ ಮಾಡಿದಲ್ಲಿ ಖಂಡಿತವಾಗಿಯೂ ನೀವು ಪುತ್ರಾಪೇಕ್ಷಿಗಳಾಗಿದ್ದಲ್ಲಿ ಪುತ್ರ ಸಂತಾನವನ್ನೇ ಪಡೆದುಕೊಳ್ತೀರಿ ಹಾಗೆ ಅದೇ ರೀತಿಯಲ್ಲಿ ಹೆಣ್ಣು ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟಲ್ಲಿ ಖಂಡಿತವಾಗಿಯೂ ನೀವುಗಳು ಹೆಣ್ಣು ಸಂತಾನವನ್ನು ಕೂಡ ಪಡೆದುಕೊಳ್ಳಬಹುದು ಅಥವಾ ನಿಮಗೆ ಒಳ್ಳೆಯ ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಸಂತಾನವನ್ನು ಪಡೆದುಕೊಳ್ಳಬಹುದು ಅದು ಗಂಡಾಗಲಿ ಅಥವಾ ಹೆಣ್ಣಾಗಲಿ ನಮಗೆ ಒಟ್ಟಾರೆ ಸಂತಾನವಾಗಬೇಕು ಅಂತಕ್ಕಂಥ ಒಂದು ಆಸೆ ಇರ್ತಕ್ಕಂಥವರು ಕೂಡ ಈಗ ನಾನು ಹೇಳ್ತಕ್ಕಂತಹ ಕೆಲವಿಷ್ಟು ಸೂಚನೆಯ ಮೇರೆಗೆ ದಂಪತಿಗಳಿರುವರೂ ಕೂಡ ಸಂತೋಷದಿಂದ ಸೇರಿದಲ್ಲಿ ಸತ್ಸಂತಾನಾದಿ ಭಾಗ್ಯಗಳು ದೊರಕುತ್ತೆ ಹಾಗಿದ್ರೆ ಅಂತಹ ಗಂಡು ಹೆಣ್ಣು ಸೇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಒಂದು ಮನಸ್ಥಿತಿಗಳು ಸರಿಯಾಗಿರಬೇಕಾಗುತ್ತೆ ಒಳ್ಳೆಯ ಸುಮನಸರಾಗಿ ಸೇರಬೇಕು ಅಂತ ಹೇಳ್ತೇವೆ ಅದೇ ಪ್ರಕಾರವಾಗಿ ರಾತ್ರಿಯ ಕಾಲದಲ್ಲಿ ಖಂಡಿತವಾಗಿಯೂ ಸೇರಿದಲ್ಲಿ ಒಳ್ಳೆಯ ಸಂತಾನವಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಸಂತಾನಾಪೇಕ್ಷಿಗಳು ಕೂಡ ಹಗಲಿನ ಕಾಲದಲ್ಲಿ ಸೇರ್ತಾರೆ ಖಂಡಿತವಾಗಿಯೂ ಆ ಹಗಲಿನ ಕಾಲದಲ್ಲಿ ಸೇರತಕ್ಕಂಥ ಒಂದು ವ್ಯವಸ್ಥೆಯಿಂದ ಉಂಟಾಗ್ತಕ್ಕಂಥ ಒಂದು ಸಂತಾನವು ಒಳ್ಳೆಯ ಸಂತಾನವಾಗಿರೋದಿಲ್ಲ ಅಂತ ಹೇಳ್ತೇವೆ ಇನ್ನು ಪೌರ್ಣಿಮೆ ಅಮಾವಾಸ್ಯ ಅಥವಾ ಸಂಕ್ರಾಂತಿ ಈ ರೀತಿಯಾಗಿರತಕ್ಕಂಥ ಪರ್ವಕಾಲಗಳಲ್ಲಿ ಅಥವಾ ಗ್ರಹಣಾದಿ ಪರ್ವಕಾಲಗಳಲ್ಲಿ ಏನಾದರೂ ಗಂಡ ಹೆಂಡತಿಯರು ಮಿಲನಗೊಂಡು ತತ್ಪೂರ್ವಕವಾಗಿ ತತ್ ಫಲದಿಂದ ಸಂತಾನವೇನಾದರೂ ಉಂಟಾಯಿತು ಅಂತಂದರೂ ಕೂಡ ಅಂತಹ ಸಂತಾನವು ಕೂಡ ಒಳ್ಳೆಯ ಸಂತಾನವಾಗಿರೋದಿಲ್ಲ ಇದು ಸರ್ವೇ ಸಾಧಾರಣವಾಗಿ ಸಂತಾನದ ಒಂದು ವಿಚಾರವನ್ನು ಸೂಚಿಸಿದರೆ ನೋಡಿ ಯಾರೇ ಹೆಣ್ಣು ಮಗಳಾಗಿರತಕ್ಕಂಥವಳು ಋತುಮತಿಯಾದ ನಂತರದಲ್ಲಿ ದಶರಾತ್ರಿಗಳು ದಶರಾತ್ರಿಗಳು ಅಂತಂದರೆ ಏನು ಹತ್ತು ರಾತ್ರಿಗಳು ಸಂತಾನಕ್ಕೆ ಪ್ರಶಸ್ತವಾದಂತಹ ಒಂದು ರಾತ್ರಿಗಳು ಅಂತ ಶಾಸ್ತ್ರವು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನೇ ಈ ಒಂದು ಶ್ಲೋಕದ ಮುಖೇನವಾಗಿ ನಿಮಗೆ ಆಧಾರವನ್ನು ಕೂಡ ಕೊಡ್ತೇನೆ ಗ್ರಂಥಾಧಾರವನ್ನು ಕೂಡ ಕೊಡ್ತಾ ಇದ್ದೇನೆ ನೋಡಿ ನೋಡಿ ತಾಸಾಧ್ಯಶ್ಚಯತ್ರಸ್ತು ನಿಂದ್ಯತೆ ಕಾದಶೀ ಚಯ ತ್ರಯೋದಶೀ ಪ್ರಶಸ್ತ ಪ್ರಶಸ್ತಶರಾತ್ರಯ ನೋಡಿ ಪ್ರಶಸ್ತ ದಶರಾತ್ರಯ ಹತ್ತು ರಾತ್ರಿಗಳು ಆ ಒಂದು ಹೆಣ್ಣಿನ ಸೇರುವಿಕೆಗೆ ಸಂತಾನದ ಒಂದು ಉದ್ದೇಶವನ್ನಿಟ್ಟು ಆ ಒಂದು ಹೆಣ್ಣನ್ನು ಸೇರುತ್ತೀರಿ ಅಂತಂದರೆ ಖಂಡಿತವಾಗಿಯೂ ಋತುಮತಿಯಾದ ನಂತರದಲ್ಲಿ ಐದನೇ ದಿನದಿಂದ ಪ್ರಾರಂಭಿಸಿ ಹದಿನಾರು ದಿನಗಳ ಪರ್ಯಂತರವಾಗಿ ಈ ಒಂದು ಹತ್ತು ರಾತ್ರಿಗಳು ಬಹಳ ವಿಶೇಷ ಅಂತ ಹೇಳ್ತೇವೆ ಅದರಲ್ಲಿ ಇನ್ನೊಂದು ವಿಶೇಷವನ್ನ ಹೇಳ್ತಾರೆ ನೋಡಿ ಋತುಮತಿಯಾದ ಹೆಣ್ಣಿಗೆ ಸಂತಾನಾದಿ ವಿಚಾರಗಳಲ್ಲಿ ಸಾಮರ್ಥ್ಯತೆಗಳು ಬರತಕ್ಕಂಥದ್ದೇ ಐದನೇ ದಿನದಿಂದ ನೋಡಿ ಋತುಮತಿಯಾಗಿದ್ದಾಳೆ ಅಂತ ನೀವು ಲೆಕ್ಕಾಚಾರವನ್ನು ತೆಗೆದುಕೊಂಡು ಐದನೇ ರಾತ್ರಿಯಿಂದ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಟ್ಟು ಹನ್ನೆರಡು ರಾತ್ರಿಗಳು ಸಿಗುತ್ತೆ ಆ ಹನ್ನೆರಡು ರಾತ್ರಿಗಳಲ್ಲಿ ಏಕಾದಶಿ ಮತ್ತು ತ್ರಯೋದಶಿ ಅಂತಂದರೆ ಹನ್ನೊಂದನೆಯ ರಾತ್ರಿ ಮತ್ತು ಹದಿನಿ ಹದಿಮೂರನೆಯ ರಾತ್ರಿಯನ್ನು ವರ್ಜಿಸಿ ಗಂಡು ಹೆಣ್ಣುಗಳು ಯುಗ್ಮರಾಶಿಗಳಲ್ಲಿ ಸೇರಿದರೆ ಯುಗ್ಮರಾಶಿಗಳು ಅಂತಂದರೆ ಏನು ಯುಗ್ಮಾಸು ಜಾಯಂತೆ ಸ್ತ್ರೀಯೋ ಯುಗ್ಮಾಸು ರಾತ್ರೋ ತಸ್ಮಾದ್ಯಸ್ಮಾಸು ಪುತ್ರಾರ್ಥಿ ಸಂವಿಷೇದಾರ್ಥವೇ ಸ್ತ್ರೀಯಂ ನೋಡಿ ಒಂದು ಗುಟ್ಟನ್ನು ಹೇಳಿಕೊಡ್ತೇನೆ ನೋಡಿ ಐದನೇ ರಾತ್ರಿಯಿಂದ ಹದಿನಾರನೇ ರಾತ್ರಿಗಳಲ್ಲಿ ಆ ಒಂದು ಹೆಣ್ಣನ್ನ ಋತುಮತಿಯಾದಂತಹ ಒಂದು ತನ್ನ ಹೆಂಡತಿಯನ್ನು ಸೇರತಕ್ಕಂಥದ್ರಿಂದ ಅವರಿಗೆ ಸಂತಾನಾದಿ ಸೌಭಾಗ್ಯಗಳು ದೊರಕುತ್ತೆ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಕ್ಕಂಥ ಒಂದು ಸಂದರ್ಭದಲ್ಲೇ ನಿಮಗೆ ಒಂದು ಸೂಚನೆಯನ್ನು ನೀಡಿದ್ದೆ ಅಲ್ವೇ ಹಾಗಿದ್ದರೆ ನಮಗೆ ಗಂಡು ಸಂತಾನ ಬೇಕು ಅಂತಂದಲ್ಲಿ ಖಂಡಿತವಾಗಿ ನೋಡಿ ಯುಗ್ಮಾಸು ಜಾಯಂತೆ ಯುಗ್ಮಾಸು ಪುತ್ರಾಜಯಂತೆ ಅಂತಂದ್ರೆ ಅರ್ಥ ಏನಪ್ಪ ಅಂತಂದರೆ ನೋಡಿ ಯುಗ್ಮ ದಿನಗಳಲ್ಲಿ ಅಂತಂದರೆ ಆರನೇ ದಿನ ಎಂಟನೇ ದಿನ ಹತ್ತನೇ ದಿನ ಹನ್ನೆರಡನೇ ದಿನ ಹದಿನಾಲ್ಕನೇ ದಿನ ಮತ್ತು ಹದಿನಾರನೇ ದಿನ ಈ ಆರು ದಿನಗಳಲ್ಲಿ ನೀವು ನಿಮ್ಮ ಹೆಂಡತಿಯನ್ನು ಒಳ್ಳೆಯ ಪ್ರೀತಿಪೂರ್ವಕವಾಗಿ ಸೇರಿದಲ್ಲಿ ಖಂಡಿತವಾಗಿಯೂ ನಿಮಗೆ ಹುಟ್ಟತಕ್ಕಂಥದ್ದು ಗಂಡು ಸಂತಾನವಾಗುತ್ತೆ ಅದೇ ರೀತಿಯಲ್ಲಿ ನೋಡಿ ಯಾರ್ಯಾರಿಗೆ ಹೆಣ್ಣು ಸಂತಾನ ಬೇಕು ಅಂತ ಆಸೆ ಪಡ್ತಿರೋ ಖಂಡಿತವಾಗಿಯೂ ನೀವು ನಿಮ್ಮ ಹೆಂಡತಿಯನ್ನು ಸೇರತಕ್ಕಂಥ ಒಂದು ರಾತ್ರಿಗಳೇ ಐದನೇ ರಾತ್ರಿ ಋತುಮತಿಯಾದ ಐದನೇ ರಾತ್ರಿ ಅದೇ ರೀತಿಯಲ್ಲಿ ಏಳನೇ ರಾತ್ರಿ ಒಂಬತ್ತನೇ ರಾತ್ರಿ ಮತ್ತು ಹದಿನೈದನೇ ರಾತ್ರಿ ಹಾಗಿದ್ದರೆ ಗಂಡು ಸಂತಾನವು ಬೇಕು ಅಂತಂದು ಅಂದಲ್ಲಿ ಖಂಡಿತವಾಗಿಯೂ ಆ ಆರು ರಾತ್ರಿಗಳು ಪ್ರಶಸ್ತವಾದರೆ ಹೆಣ್ಣು ಸಂತಾನವು ಬೇಕು ಅಂತ ಯಾರು ಆಸೆ ಪಡ್ತೀರೋ ಖಂಡಿತವಾಗಿಯೂ ಈ ನಾಲ್ಕು ರಾತ್ರಿಗಳಲ್ಲಿ ನೀವು ಸೇರಿದರೆ ಖಂಡಿತವಾಗಿಯೂ ನಿಮಗೆ ಹುಟ್ಟತಕ್ಕಂಥದ್ದೇ ಹೆಣ್ಣು ಸಂತಾನವಾಗಿರುತ್ತೆ ಹಾಗಿದ್ದರೆ ಯಾರಿಗೆ ಗಂಡು ಬೇಕೋ ಯಾರಿಗೆ ಹೆಣ್ಣು ಸಂತಾನ ಬೇಕೋ ಖಂಡಿತವಾಗಿಯೂ ಶಾಸ್ತ್ರ ಹೇಳಿರುವಂತಹ ಈ ಒಂದು ಸೂಚನೆಯ ಮೇರೆಗೆ ತಾವು ನಡೆದುಕೊಂಡಲ್ಲಿ ಖಂಡಿತವಾಗಿಯೂ ನೀವು ಅಪೇಕ್ಷೆ ಪಟ್ಟಂತಹ ಒಂದು ಸಂತಾನವನ್ನು ನೀವು ಪಡೆದುಕೊಳ್ಳಬಹುದು ಹೇಳುವಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದೆ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮವು ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಹಾಗಿದ್ದರೆ ಈ ಒಂದು ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ದಯವಿಟ್ಟು ಶೇರ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ಇನ್ನೊಂದು ಸಲಹೆ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜೆ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂಲ್ಲಿ ಹಾಗಿದ್ದರೆ ಈ ಮೂರು ಬ್ರ್ಯಾಂಚಿಗೂ ಕೂಡ ಬಂದು ನೇರವಾಗಿ ಭೇಟಿಯಾಗಬಹುದು ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾಳೆ ಇನ್ನೊಂದು ಹೊಸ ವಿಚಾರವನ್ನು ಇಟ್ಟು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ うん。